ಅಡಿಗಳಾರ್ ಎಂಬ ನಿಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು. ವಿವರಣೆ. ಮತವನ್ನು ಸಂಬಂಧಪಟ್ಟ ಇತಿಹಾಸವನ್ನು ನಾವು ತಿರುವು ಹಾಕಿ ನೋಡಿದರೆ ದೊಡ್ಡ ಮಹಾನ್ಗಳು ಈ ಭೂಮಿಯಲ್ಲಿ ಆಗಾಗ ಅವತರಿಸಿ ಬಂದು ಜನರನ್ನು ಆಧ್ಯಾತ್ಮಿಕದಲ್ಲಿ ಏಳಿಗೆ ಹೊಂದಲು ನಿದರ್ಶಿಸಿದ್ದಾರೆ ಎನ್ನುವುದನ್ನು ನಾವು ಅರಿತುಕೊಳ್ಳಬಹುದು. ಅವರನ್ನು ಜನರೂ ಸಹ ಪರಿಪಾಲಿಸುತ್ತಿದ್ದರು. ಅವರು ಹೇಳಿದ್ದೇ ನಮಗೆ ವೇದವಾಕ್ಯ ಎಂದು ಪರಿಗಣಿಸಿ ಅವರ ಮಾತನ್ನು ಪರಿಪಾಲಿಸಿ ಬೆಳವಣಿಗೆ ಹೊಂದುತ್ತಿದ್ದರು. ಅವರೆಲ್ಲರೂ ದೈವದೂತರು ಎಂದು, ದೇವತಾ ಮಕ್ಕಳು ಎಂದು ತಮ್ಮನ್ನು ಸೂಚಿಸಿಕೊಂಡರು. ಆಧ್ಯಾತ್ಮಿಕ ಭಾವನೆಯನ್ನು ಒಳಗೊಂಡ ಜನರು ಅವರನ್ನು ಶಿವನಾಗಿಯೂ, ವಿಷ್ಣುವಾಗಿಯೂ, ವಾಯು ಭಗವಾನಾಗಿಯೂ, ಸೂರ್ಯನಾಗಿಯೂ ನೆನೆದು ದೈವದ ಅವತಾರ ಎಂದು ನೆನೆದು ಸ್ಮರಿಸುತ್ತಾರೆ. ಚಿಕ್ಕ ಚಿಕ್ಕ ದೈವಗಳು ಸಹ ಮನುಜನ ಮೇಲೆ ಹೊರಹೊಮ್ಮಿದ ಸಮಯವೂ ಉಂಟು. ಎಲ್ಲ ಪುರಾಣಗಳಲ್ಲೂ ಹುಡುಕಿ ನೋಡಿದರೆ ತಾಯಿ ಆದಿಪರಾಶಕ್ತಿಯು ದೈವಗಳಿಗೆಲ್ಲ ಮೂಲ ಸ್ವರೂಪವೆಂದು ಸ್ಪಷ್ಟವಾಗುತ್ತದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ತಾಯಿ ಆದಿಪರಾಶಕ್ತಿ ಬಂಗಾರು ಅಮ್ಮನಾಗಿ ಅವತರಿಸಿದ್ದಾಳೆ. ಈ ಕಾಲಘಟ್ಟದಲ್ಲಿ, ಈ ಸ್ಥಳದಲ್ಲಿ ಬಾಳುತ್ತಿರುವುದು ನಮ್ಮೆಲ್ಲರಿಗೆ ಆಧ್ಯಾತ್ಮಿಕದಲ್ಲಿ ಸಿಕ್ಕಿರುವ ದೊಡ್ಡ ಸದಾವಕಾಶ. ಈ ಅವಕಾಶವನ್ನು ನುಸುಳು ಬಿಡದೆ ನಾವು ಆಧ್ಯಾತ್ಮಿಕದಲ್ಲಿ ಏಳಿಗೆ ಹೊಂದಬೇಕು. ಅಮ್ಮನ ಪೂಜೆಯನ್ನು ಮಾಡುವುದರೊಡನೆ ಅಮ್ಮನ ನಿದರ್ಶನಗಳನ್ನು ಪಡೆದುಕೊಳ್ಳಬೇಕು. ಓಂ ಶಕ್ತಿ.